ಕುಮಾರಸ್ವಾಮಿ ಇತ್ತೀಚೆಗೆ ನನ್ನ ಬಗ್ಗೆ ಹಗುರವಾಗಿ ಮಾತನಾಡುತ್ತಾ ಇದ್ದು ಮೊದಲು ನಿಮ್ಮ ಹಗರಣದಿಂದ ಹೊರಬನ್ನಿ ಬಳಿಕ ನನ್ನ ಬಗ್ಗೆ ಮಾತನಾಡಿ ಎಂದು ಕುಮಾರಸ್ವಾಮಿ ವಿರುದ್ಧ ಬಿಎಸ್ವೈ ವಾಗ್ದಾಳಿ ನಡೆಸಿದ್ದಾರೆ ಕಾರ್ಕಳದಲ್ಲಿ ನಡೆದ ಬಿಜೆಪಿ ಸಮಾವೇಶದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಬಿಎಸ್ವೈ ಕುಮಾರಸ್ವಾಮಿ ಇತ್ತೀಚೆಗೆ ಬಹಳ ಹಗುರವಾಗಿ ಮಾತನಾಡುತ್ತಾ ಇದ್ದಾರೆ ಎಷ್ಟು ದಿನ ಮಾತನಾಡಬಾರದು ಎಂದು ಸುಮ್ಮನಿದ್ದೆ ರೈತರ ಸಹಕಾರಿ ಸಂಘದ ಬಡ್ಡಿಯನ್ನು ಕಡಿಮೆ ಮಾಡಿದ್ದೆ ತಂದೆ ಮಗ ಸೇರಿ ಸಿದ್ಧಗಂಗಾ ಶ್ರೀಗಳ ಮುಂದೆ ಹಗುರವಾಗಿ ಮಾತನಾಡುತ್ತಾ ಇದ್ದರು ಸಮಾವೇಶದಲ್ಲಿ ನಾನು ಎಚ್ಚರಿಕೆಯನ್ನು ನೀಡಿದ್ದೆ 24,000 ಸಾಲ ಮನ್ನಾ ಮಾಡಿದ ಯಾರು ಕುಮಾರಸ್ವಾಮಿ ಅಲ್ಲ ಕುಮಾರಸ್ವಾಮಿ ಹಗರಣದ ಗೊಂದಲದಲ್ಲಿದ್ದಾರೆ ನೀವು ಮೊದಲು ಸಮಸ್ಯೆಯಿಂದ ಹೊರಗೆ ಬನ್ನಿ ನನ್ನ ಟೀಕಿಸಿದ್ರೆ ನಿಮಗೆ ಲಾಭ ಇಲ್ಲ ಇವತ್ತಿನವರೆಗೆ ಅವರ ಮಾತಿಗೆ ಪ್ರತಿಕ್ರಿಯೆ ಕೊಡ್ತಾ ಇರಲಿಲ್ಲ ನನ್ನ ಬಳಿ ಕೆಲವು ದಾಖಲೆಗಳಿವೆ ಅದನ್ನ ಮುಂದಿನ ದಿನಗಳಲ್ಲಿ ಬಹಿರಂಗ ಮಾಡುತ್ತೇನೆ ಎಂದು ಎಚ್ಚರಿಕೆಯ ಬಾಂಬ್ ಅನ್ನು ಬಿಎಸ್ವೈ ಸಿಡಿಸಿದ್ದಾರೆ ಸಹಕಾರಿ ಸಂಘದ ಬಡ್ಡಿಯನ್ನು ನಾನು ಕಡಿಮೆ ಮಾಡಿದಾಗ ಅವರ ತಂದೆ ಮಗ ಸೇರಿ ಸಿದ್ಧಗಂಗಾ ಶ್ರೀಗಳ ಸಮಕ್ಷಮ ಆಸನದಲ್ಲಿ ಹಗುರವಾಗಿ ಮಾತನಾಡಿ ಸಾರ್ವಜನಿಕ ಸಭೆಯಲ್ಲಿ ಅಲ್ಲೇ ನಾನು ವಾರ್ನ್ ಮಾಡಿ ಪ್ರೆಸ್ ಮೀಟ್ ಮಾಡಿ ಅದನ್ನು ಜಾರಿಗೆ ತಂದೆ ತರ್ತಾನೆ ನಾನು ಹಣಕಾಸಿನ ಸಚಿವನಾಗಿ ಅಂತ ಹೇಳಿದ್ದೆ 25,000 ಸಾಲ ಮನ್ನಾ ಮಾಡಿದವರು ಯಾರು ಯಡಿಯೂರಪ್ಪ ಹಣಕಾಸಿನ ಸಚಿವನಾಗಿ ರೈತರ 25,000 ಸಾಲ ಮನ್ನಾ ಮಾಡಿದ್ದು ಕುಮಾರಸ್ವಾಮಿ ಎಲ್ಲ ಮಾಡಿದ ಅವತ್ತು ಹಣಕಾಸಿನ ಸಚಿವ ಯಡಿಯೂರಪ್ಪ ಇದ್ದದ್ದು ಅದಾದಮೇಲೆ ಜಗದೀಶ್ ಶೆಟ್ಟರ್ ಬಂದಾಗ 25,000 ಸಾಲ ಮನ್ನಾ ಮಾಡಿದ್ರು ಎರಡು ಸಾರಿ ನಾನು ಕೇಳ್ತೀನಿ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ನಿಮ್ಮ ಮೇಲೆ ಅನೇಕ ಹಗರಣಗಳು ಗೊಂದಲಗಳಲ್ಲಿ ಸಿಕ್ಕಿ ನಿಮ್ಮ ಸಮಸ್ಯೆಯಿಂದ ಹೊರಬರದೇನೆ ಯಡಿಯೂರಪ್ಪನ ಬಗ್ಗೆ ಹಗುರವಾಗಿ ಮಾತನಾಡೋದು ನಿಮಗೇನು ಲಾಭ ಆಗೋದಿಲ್ಲ ನಾನು ಇತ್ತೀಚಿನ ಇವತ್ತಿನವರೆಗೂ ನಾನು ಯಾವುದೇ ಪ್ರತಿಕ್ರಿಯೆಯನ್ನು ಕುಮಾರಸ್ವಾಮಿ ಕೂಡ ಇಷ್ಟಪಡ್ತಾ ಇರಲಿಲ್ಲ